ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ಯಾರಾದರೂ ಬ್ಯಾಂಗ್ಳೂರಲ್ಲಿ ಯೂಸ್ಡ್ ಆಲ್ಟೋ ನೋಡ್ತಿದ್ರೆ, ನಾತ ಸೂಪರ್ ಕಂಡೀಷನ್ ಒಂದು ವೆಹಿಕಲ್ ಇದೆ, ಅದರದ್ದು ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಆಲ್ಟೋ LXi ವರ್ಷನ್, ಇದು ಚೆರಿ ರೆಡ್ ಅಂತಾರೆ ಕಲರ್ ಇದನ್ನು. ಇದು ಆ್ಯಕ್ಚುಲಿ ಸಿಂಗಲ್ ಓನರು, ಹಸ್ಬೆಂಡಿಂದ ವೈಫ್ಗಾಗಿದೆ, ಆದರೆ ಸೆಕೆಂಡ್ ಓನರೇ ಬರುತ್ತೆ ಆರ್ ಸಿ ಕಾರ್ಡಲ್ಲಿ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇಂಜಿನ್ನು ಅಷ್ಟೇ, ಎಕ್ಸಲೆಂಟ್ ಕಂಡೀಷನಲ್ಲಿದೆ ಇಂಜಿನ್ನು. ಇಂಜಿನ್ ಬಗ್ಗೆ ಏನೂ ಮಾತಾಡೋಕೆ ಇಲ್ಲ. ಯಾರಾದರೂ ಕಲಿಯೋ ಪರ್ಪಸ್ ಇದ್ದರೆ, ಇಲ್ಲಾಂದರೆ ಸುಮ್ಮನೆ ಇಲ್ಲಿ ಸಿಟಿ ಸರೌಂಡಿಂಗ್ಸಲ್ಲಿ ಓಡಾಡೋಕ್ಕಿದ್ರೆ, ಒಳ್ಳೆ ಗಾಡಿ ಇದು. ಒಳ್ಳೆ ಟೂ ವೀಲರ್ ಮೇಂಟೆನೆನ್ಸ್ ಥರ ಇರುತ್ತೆ ಇದು. ಯಾರಾದರೂ ಬುಲೆಟ್ ಮೇಂಟೈನ್ ಮಾಡ್ತಾಯಿದ್ರೆ ಅದು ಸರ್ವಿಸ್ ಏನು ಬರುತ್ತೆ ಅದಕ್ಕಿಂತ ಕಡಿಮೆ ಬರುತ್ತೆ ಅಂತ ಹೇಳ್ಬೋದು ಇದನ್ನ. ಇದು ಬ್ಯಾಂಗ್ಳೂರು ರಿಜಿಸ್ಟ್ರೇಷನು ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಅಪೋಲೋ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಇದರಲ್ಲಿ. ಪೆಟ್ರೋಲು ಅಷ್ಟೇ, ನಿಮಗೆ ಯಾವುದೇ ಸ್ಕ್ರ್ಯಾಚಸ್ ಆಗಲಿ, ಡೈಂಟ್ ಆಗಲಿ, ಟಿಂಕರಿಂಗ್ ಪರ್ಪಸ್ ಮಾಡಬೇಕಾಗಿರೋದು ಯಾವುದೇ ಆಗಲಿ, ಯಾವುದೇ ಏನೂ ಇಲ್ಲ ಇದರಲ್ಲಿ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಆಲ್ಟೋ LXi, ಇದು ಪ್ರೈಸ್ ಕೋಟ್ ಮಾಡ್ತಿರೋದು 2 lakhs, ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ಕೋಟ್ ಮಾಡ್ತಿರೋದು 2 lakhs, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು ಆ್ಯಕ್ಚುಲಿ ಸಿಂಗಲ್ ಓನರ್ ವೆಹಿಕಲ್ಲು LXi, ಆದರೆ ಆರ್ ಸಿ ಕಾರ್ಡಲ್ಲಿ ಸೆಕೆಂಡ್ ಓನರ್ ಅಂತ ಮೆನ್ಷನ್ ಆಗಿದೆ. ಅವ್ರ ಹಸ್ಬೆಂಡಿಂದ ವೈಫ್ಗೆ ನೇಮ್ ಟ್ರಾನ್ಸ್ಫರ್ ಆಗಿದೆ, ಆದರೆ ಏನು ಹೇಳಿದ್ರು ಸೆಕೆಂಡ್ ಓನರ್ ಅಂತಲೇ ಬರುತ್ತೆ. ಈಗ ಯಾರಾದರೂ ತೊಗೊಳ್ಬೇಕಾದಿದ್ರೆ ಅವ್ರದ್ದು ಆರ್ ಸಿ ಕಾರ್ಡಲ್ಲಿ 3rd owner ಅಂತ ಬರುತ್ತೆ. ಓವರಾಲ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲೇ ಆಗಲೂ ಸ್ಕ್ರ್ಯಾಚಸ್ ಇಲ್ಲ, ಡೆಂಟ್ ಇಲ್ಲ. ಸಿಂಗಲ್ ಹ್ಯಾಂಡೆಡ್ ಯೂಸ್ ಅಲ್ವಾ, ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ನೀಟ್, ಎಕ್ಸಲೆಂಟ್ ಕಂಡೀಷನ್ ಇದೆ. ಈ ವೆಹಿಕಲ್ ತೊಗೊಂಡ್ರೆ ನೇಮ್ ಟ್ರಾನ್ಸ್ಫರ್ ಆ ಥರ ಏನಾನ ಇದ್ದರೂ ನಾವೇ ಮಾಡ್ಕೊಳ್ತೀವಿ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ನೇಮ್ ಟ್ರಾನ್ಸ್ಫರ್ಗೆ ಎಕ್ಸ್ಟ್ರಾ ಚಾರ್ಜಸ್ ಬರುತ್ತೆ. ಈ ವೆಹಿಕಲಲ್ಲಿ ಇನ್ಸೂರೆನ್ಸು ರನ್ನಿಂಗ್ ಇದೆ, ಅದೇ 3rd party ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1st party ಇನ್ಸೂರೆನ್ಸ್ ಕಟ್ಟಿಲ್ಲ, 3rd party ಇನ್ಸೂರೆನ್ಸ್ ರನ್ನಿಂಗ್ ಇದೆ. ನೀವು ಬೇಕಾದರೆ ಅದನ್ನು 3rd partyಯಿಂದ 1st partyಗೂ ಕನ್ವರ್ಟ್ ಮಾಡ್ಕೊಬೋದು, ಆದರೆ ನಿಮ್ಮ ನೇಮ್ ಟ್ರಾನ್ಸ್ಫರ್ ಆದಮೇಲೆ 1st partyಗೆ ಕನ್ವರ್ಟ್ ಮಾಡ್ಕೊಬೋದು, ಟಾಪಪ್ ಮಾಡ್ಕೊಬೋದು ನೋಡಿ. ಎಲ್ಲ ವ್ಯೂ ತೋರಿಸ್ತಾ ಇದ್ದೀನಿ, ಎಲ್ಲೇ ಆಗಲಿ ಸ್ಕ್ರ್ಯಾಚಸ್ ಆಗಲಿ, ಡೆಂಟ್ ಆಗಲಿ, ಯಾವುದೇ ಥರದ ಏನು ಪ್ರಾಬ್ಲಮ್ ಇಲ್ಲ. ಕಲಿಯೋರಿಗೆ ಒಳ್ಳೆಯದು. ಇಂಜಿನ್ ಕಂಡೀಷನು ತೋರಿಸ್ತೀನಿ ನೋಡಿ, ಒಳಗಡೆ ಒಳಗಡೆನೂ ಅಷ್ಟೇ, ರಸ್ಟ್ ಆಗಲಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಪೋಲೋ ಚೇಂಜ್ ಆಗಿಲ್ಲ ನೋಡಿ, ಪೋಲ್ ತೋರಿಸ್ತೀನಿ. ಪೋಲು ಅಷ್ಟೇ, ಒರಿಜಿನಲ್ ಇದೆ. ಶಾಕ್ ಅಬ್ಸರ್ವ್ ಅಷ್ಟೇ, ಇದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫೀಲ್. ನಾನು ಒಂದು ರೌಂಡ್ ಓಡಿಸ್ದೆ, ಸೂಪರಾಗಿದೆ ಗಾಡಿ. ಇಂಜಿನ್ ಆಯಿಲು ಅಷ್ಟೇ, ಹೊಸ ಇಂಜಿನ್ ಆಯಿಲ್ ಹಾಕಿದ್ದಾರೆ. ಇಂಜಿನ್ ಆಯಿಲು ಚೇಂಜ್ ಮಾಡಬೇಕಾಗಿರೋ ಅವಶ್ಯಕತೆ ಯಾವುದಿಲ್ಲ. ಇನ್ನು 5000 kilometer ನೀವು ಇಂಜಿನ್ ಆಯಿಲ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಇದರಲ್ಲಿ ಸಿಂಗಲ್ ಕೀ ಅವೈಲೇಬಲ್ ಇದೆ. ಇದೆ ಈಗ ಏನು ಕೀ ಕಾಣಿಸ್ತಿದೆ ಅದೇ ಕೀ ಅವೈಲೇಬಲ್ ಇದೆ. ಇಂಟೀರಿಯರ್ ನೋಡೋಣ ಬನ್ನಿ, ಆ ಥರ ಇದೆ. LXi ಮಾಡಲ್ ಇದು. ಇದರಲ್ಲಿ AC ಪವರ್ ಸ್ಟೇರಿಂಗ್ ಬರುತ್ತೆ. ಕಿಲೋಮೀಟ್ರ್ ನೋಡಿ, ಬರೀ 63,000 ಜಿನ್ಯನ್ ಕಿಲೋಮೀಟರ್ ರೀಡಿಂಗ್ ಇದು. ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡಿಸ್ಕೊಬೇಕಂದ್ರೆ ನೀವು ಜಿನ್ಯನ್ ಕಿಲೋಮೀಟರ್ 63,000 ನೋಡಿದೆ. ಸೋನಿ ಮ್ಯೂಸಿಕ್ ಸಿಸ್ಟಮ್ ಇನ್ ರನ್ನಿಂಗ್ ಕಂಡೀಷನ್ ಇದೆ. ACನೂ ಅಷ್ಟೇ ರನ್ನಿಂಗ್ ಕಂಡೀಷನಲ್ಲಿದೆ. ಸೀಟ್ ಕವರ್ಸ್ ಆಗಲಿ ಅದು ಅಷ್ಟೇ, ಯಾವುದೇ ರೀತಿಯಾಗಿ ಏನೂ ಮೇ ಆಗಲಿಲ್ಲ. ಹೊಸ ಸೀಟ್ ಕವರ್ಸ್ ಅಂತಲೇ ಹೇಳ್ಬೋದು, ಆದರೆ ಹಳೆ ಸೀಟ್ ಕವರ್ಸ್ ಇನ್ಸ್ಟಾಲ್ ಆಗಿರೋ ಹೊಸ ಥರನೇ ಕಾಣಿಸ್ತಾ ಇದೆ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ, ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ, ಯಾರಾದರೂ ಬೇಕಾದರೆ ಕೆಳಗಿನ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ, ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬೈ ಬೈ, ಸಿ ಯು.